ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚಾರ್. ಈಗ ಈವ್ನಿಂಗ್, ಸೊ ಒಂದೊಳ್ಳೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಿಚನ್ಗೆ ಎಂಟರ್ ಆಗಿದ್ದೀನಿ. ಸೊ ಬನ್ನಿ, ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಯೋಣ. ಎಸ್, ಸೊ ಫಿಲ್ಟರ್ ಕಾಫಿ ಮಾಡೋದಕ್ಕೆ ನಾನು ಈ ಕಾಫಿ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಪುಟಾಣಿ ಫಿಲ್ಟರ್. ಅದಕ್ಕೂ ಮುಂಚೆ ಮೊದಲಿಗೆ ಹಾಲು ಕಾಯಿಸಿಟ್ಕೊಂಡು ಬಿಡೋಣ. ಸೊ ಹಾಲಿನ ಕುಕ್ಕರ್ಗೆ ನಾನು ಹಾಕಿರ್ತೀನಿ ಹಾಲು. ನಾನಿಲ್ಲಿ ನಂದಿನಿ ಶುಭಂ ಆರೆಂಜ್ ಕಲರ್ ಪ್ಯಾಕನ್ನು ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಪ್ಯಾಕು ಹಾಲು ಗಟ್ಟಿಗಿರುತ್ತೆ, ಬ್ಲೂ ಕಲರ್ ಪ್ಯಾಕು ಹಾಲು ನೀರಾಗಿರುತ್ತೆ. ಇದು ಆರೆಂಜ್ ಆಗಿರೋದ್ರಿಂದ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಈಗ ಹಾಲಿನ ಕುಕ್ಕರ್ ರೆಡಿ ಮಾಡ್ಕೊಳ್ಬೇಕು. ವಿಜಲನ್ನು ತೆಗೆದುಬಿಟ್ಟು ಇದಕ್ಕೆ ನೀರು ಹಾಕ್ತೀನಿ. ಇವಾಗ ಫನಲ್ ಹಾಕಿ ನೀರನ್ನ ಸೇರಿಸಿಟ್ಕೊಳ್ಬೇಕು. ಎಸ್, ನೀರು ಫಿಲ್ ಮಾಡಿ ಆಯಿತು. ಈಗ ಮತ್ತೆ ವಿಜಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಿದೆ ಅದರೊಳಗಡೆ, ಸೊ ಅದು ವಾಪಸ್ ಇರುತ್ತೆ. ಈಗ ಹಾಲಿನ ಬ್ಯಾಗ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಒಂದು ಕಪ್ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಿದ ನಂತರ ಸುಮಾರು 5 ಟೇಬಲ್ಸ್ಪೂನ್ ಅಷ್ಟು ನಾನು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ್ವೈಸ್ ಈಗ ಹಾಲು ಒಡೆಯೋವಾಗ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ಅದರಲ್ಲಿ ಡಿಸಾಲ್ವ್ ಆಗೋವರೆಗೆ ಮಿಕ್ಸ್ ಮಾಡಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು. ಸೊ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಲಿಡ್ ಕ್ಲೋಸ್ ಮಾಡಿ ಈಗ ಹಾಲನ್ನು ಕಾಯಿಸ್ತೀನಿ. ಮೀನ್ವೈಲ್ ಈಗ ಫಿಲ್ಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಕಾಫಿ ಫಿಲ್ಟರ್ಗೆ ನೀರನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಫಿಲ್ಟರ್ನ ಮೇಲಿನ ಕಂಟೈನರ್ನ ಓಪನ್ ಮಾಡಿ ಅದಕ್ಕೆ ನಾನು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲೂರು ಕಾಫಿ ಪೌಡರ್ ಲೋಕಲ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಇದನ್ನು 2 ಟೇಬಲ್ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ ನಂತರ ಪ್ರೆಸ್ಸರನ್ನು ತಗೊಂಡು ಲೈಟಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ಜಸ್ಟ್ ಲೈಟ್ ಪ್ರೆಸ್. ಅದಾದ ನಂತರ ಇದಕ್ಕೆ ನಾನು ಏನು ನೀರನ್ನು ಕುದಿಸ್ಕೊಂಡಿದ್ವಿ ಆ ನೀರನ್ನು ಇದರೊಳಗಡೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಎಸ್, ಇದಾದ ನಂತರ ನಾವು 1/2 ಗಂಟೆ ವೆಯ್ಟ್ ಮಾಡಬೇಕು. 1/2 ಗಂಟೆ ವೆಯ್ಟ್ ಮಾಡಿದ ನಂತರ ಡಿಕಾಕ್ಷನ್ ರೆಡಿ ಇರುತ್ತೆ. ಎಸ್, ಈಗ 1/2 ಗಂಟೆ ಆಗಿದೆ, ಚೆಕ್ ಮಾಡೋಣ ಡಿಕಾಕ್ಷನ್ ಆಗಿದೆಯಾ ಅಂಥೇಳಿ. ಎಸ್, ನೋಡಿ ಡಿಕಾಕ್ಷನ್ ನಿಮಗೆ ಕಾಣ್ತಾ ಇದೆ. ಹಾಲು ಸ್ವಲ್ಪ ತಣ್ಣಗಾಗಿತ್ತು, ನಾನು ಮತ್ತೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಎಸ್, ಈಗ ಕಾಫಿ ಮಗ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನ ಹಾಕ್ಕೊಂಡು ಸುಮಾರು 1/4 ಭಾಗದಷ್ಟು, ಕಪ್ನ 1/4 ಭಾಗದಷ್ಟು ಡಿಕಾಕ್ಷನ್ನ ತೊಗೊಬೇಕು. ಎಸ್, ಈಗ ಅದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ. ಎಸ್, ಈಗ ಅವರ್ ಫಿಲ್ಟರ್ ಕಾಫಿ ಈಸ್ ರೆಡಿ ಟು ಡ್ರಿಂಕ್. ಎಸ್, ಈಗ ಟೇಸ್ಟ್ ಮಾಡೋಣ ಕಾಫಿ ಯಾವ ರೀತಿ ಇದೆ ಅಂಥೇಳಿ.
ಆಹಾ, ಈವ್ನಿಂಗ್ಗೆ ಫಿಲ್ಟರ್ ಕಾಫಿ ಮಾತ್ರ ಸೂಪರ್ ಆಗಿದೆ ಗೈಸ್. ನೋಡಿದಲ್ವಾ ಯಾವ ರೀತಿ ಫಿಲ್ಟರ್ ಕಾಫಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತೊಗೊಂಡು ವಿಲ್ ಮೀಟ್ ಯು ಅಗೈನ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ವಿಡಿಯೋ, ಟೇಕ್ ಕೇರ್, ಬೈ ಬೈ, ಗುಡ್ ಡೇ.